ಪ್ರಿಯರೆ, ತಮಗೆಲ್ಲರಿಗೂ ಪ್ರಭು ಯೇಸು ನಾಮದಲ್ಲಿ ಸುವಾರ್ತೆಯ ಸಂದೇಶ ಅನುದಿನದ ವಚನದ ಮೇಲಿನ ಧ್ಯಾನಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಶುಭ ಸಂದೇಶವನ್ನು ಆಲಿಸೋಣ. ಲೂಕನ ಸುವಾರ್ತೆ 6:1. ಒಂದು ಸಾಬ್ಬತ್ ದಿನ ಯೇಸು ಸ್ವಾಮಿ ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು. ಅವರ ಶಿಷ್ಯರು ಕೆಲವು ತೆನೆಗಳನ್ನು ಕಿತ್ತು ಕೈಗಳಲ್ಲಿ ಹೊಸಕಿ ತಿನ್ನಲಾರಂಭಿಸಿದರು. ಅದನ್ನು ಕಂಡ ಫರಿಸಾಯರಲ್ಲಿ ಕೆಲವರು, ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ನೀವು ಮಾಡುವುದೇಕೆ ಎಂದು ಅವರನ್ನು ಆಕ್ಷೇಪಿಸಿದರು. ಅದಕ್ಕೆ ಯೇಸು, ದಾವಿದನು ಮತ್ತು ಅವನ ಸಂಗಡಿಗರು ಹಸಿದಿದ್ದಾಗ ಏನು ಮಾಡಿದರೆಂಬುದನ್ನು ನೀವು ಓದಿರಬೇಕಲ್ಲವೇ? ದಾವಿದನು ದೇವ ಮಂದಿರದೊಳಕ್ಕೆ ಹೋಗಿ ಯಾಜಕರ ಹೊರತು ಬೇರೆ ಯಾರೂ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತೆಗೆದುಕೊಂಡು ತಿಂದುದಲ್ಲದೆ ತನ್ನ ಸಂಗಡಿಗರಿಗೂ ಕೊಟ್ಟನು ಅಲ್ಲವೇ? ನರಪುತ್ರನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ ಎಂದು ಉತ್ತರ ಕೊಟ್ಟರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಇವತ್ತಿನ ಶುಭ ಸಂದೇಶವನ್ನು ನಾವು ಆಲಿಸುವಾಗ ಗೋಧಿಯ ಕಾಳುಗಳನ್ನು ತಿಂದದ್ದು ತಪ್ಪಲ್ಲ, ಆದರೆ ಆ ದಿವಸ ತಿಂದದ್ದು ತಪ್ಪು. ಯಾಕೆಂದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಯಾಕೆಂದರೆ ಧರ್ಮೋಪದೇಶ ಕಾಂಡ 23:25 ಈ ರೀತಿ ಹೇಳ್ತದೆ, ಮತ್ತೊಬ್ಬನ ಬೆಳೆಯ ನಡುವೆ ಹಾದು ಹೋಗುವಾಗ ತೆನೆಗಳನ್ನು ಕೈಯಿಂದ ಮುರಿದುಕೊಳ್ಳಬಹುದು, ಆದರೆ ಆ ಬೆಳೆಗೆ ಕುಡುಗೋಲು ಹಾಕಬಾರದು. ಯಹೂದ್ಯರ ನಿಯಮ ಹೇಳ್ತದೆ, ಗೋಧಿಯ ಹೊಲಗಳ ನಡುವೆ ಹಾದು ಹೋಗುವಾಗ ಗೋಧಿಯನ್ನು ಕೈಯಲ್ಲಿ ಹೊಸಕಿ ತಿನ್ಬೋದು, ಆದರೆ ಕುಡುಗೋಲು ಹಾಕಿ ಮಾತ್ರ ಕೊಂಡೋಗಬಾರದು. ಅದೇ ರೀತಿ ದ್ರಾಕ್ಷಿ ತೋಟದಲ್ಲಿ ಹಾದು ಹೋಗುವಾಗಲೂ ದ್ರಾಕ್ಷಿಗಳನ್ನು ತಿನ್ನಬಹುದು, ಆದರೆ ಕೊಂಡೋಗಬಾರದು. ಇಂಥ ಒಂದು ಒಳ್ಳೆಯ ನಿಯಮ ಇತ್ತು. ಇವತ್ತು ಶಿಷ್ಯರು ತಮ್ಮ ಅನುದಿನದ ಆ ನಡೆ ಎಂಬಂತೆ ಅದನ್ನು ಮಾಡಿಬಿಟ್ರು. ಅವರಿಗೆ ಅಲ್ಲಿ ತಪ್ಪು ಏನು ಅಂತ ಗೊತ್ತಾಗಲಿಲ್ಲ. ಆದರೆ ತಪ್ಪು ಒರಿಸಬೇಕಂತಲೇ ಹೊಂಚು ಹಾಕುತ್ತಿದ್ದಂತ ಈ ಫರಿಸಾಯರಿಗೆ ಮತ್ತು ಧರ್ಮಶಾಸ್ತ್ರಿಗಳಿಗೆ ಈ ಚಿಕ್ಕ ತಪ್ಪು ದೊಡ್ಡ ಪರ್ವತದಷ್ಟೇ ದೊಡ್ಡ ಮಹಾಪಾಪವೆಂಬಂತೆ ಗೋಚರಿಸಿತು. ಪ್ರಿಯರೇ, ಅದಕ್ಕಾಗಿ ಅವರು ಯೇಸುವನ್ನು ಟೀಕಿಸಿದರು. ಇಲ್ಲಿ ಈ ಸಾಬತ್ ದಿನದಲ್ಲಿ 4 ವಿಚಾರ ಮಾಡಬಾರ್ದಿತ್ತು. 1, ಅವರು ತೆನೆಗಳನ್ನು ಕೊಯ್ಯುವಂತಿದ್ದಿಲ್ಲ, ರಾಶಿ ಮಾಡುವಂತಿದ್ದಿಲ್ಲ, ಗಾಳಿಗೆ ತೂರುವಂತಿದ್ದಿಲ್ಲ, ಹಿಟ್ಟು ಮಾಡುವಂತಿದ್ದಿಲ್ಲ. ಈಗ ಇಲ್ಲಿ ಶಿಷ್ಯರು ತೆನೆಗಳನ್ನು ಕೈಗಳಿಂದ ಕೊಯ್ದರು, ಅದನ್ನು ಕೈಗಳಲ್ಲಿ ಒಸಗಿದಾಗ ಅದು ರಾಶಿ ಮಾಡಿದಂತೆ, ಮತ್ತು ತಿಂದರು ಅಂತ ಹೇಳಿದಿರುವಾಗ ಹಿಟ್ಟು ಮಾಡಿ ತಿಂದಷ್ಟೇ. ಅಂದರೆ 4 ತಪ್ಪುಗಳನ್ನು ಮಾಡಿಬಿಟ್ರು ಅಂತ ಫರಿಸಾಯರು ಹೇಳ್ತಾರೆ. ಪ್ರಿಯರೇ, 1992 ಇಸ್ರಾಯೇಲ್ನಲ್ಲಿ ಹೀಗೊಂದು ಘಟನೆ ನಡೆಯಿತು. ಒಂದು ಮನೆಗೆ ಬೆಂಕಿ ಹತ್ತಿತು. ಅವರು ಯಹೂದ್ಯರಾಗಿದ್ದರು. ಅದು ಆ ದಿವಸ ಸಬ್ಬತ್ ದಿನವಾಗಿತ್ತು. ಅವರ ರಾಬ್ಬಿಗೆ ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಈ ದಿವಸ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ನಾವು ಫೋನ್ ಮಾಡಿ ಬೆಂಕಿ ನಂದಿಸುವವರನ್ನು ಕರೆಯಲೇ? ಆ ರಾಬ್ಬಿ ಅವರನ್ನು ಕರೀರಿ ಅಂತ ಹೇಳಲಿಕ್ಕೆ 1/2 ತಗೊಂಡ. ಎಲ್ಲ ತತ್ವಗಳನ್ನು ಹುಡುಕಿದನೇನು. ಅಷ್ಟಾಗಲೇ 4 ಮನೆಗಳು ಸುಟ್ಟು ಭಸ್ಮವಾಗಿದ್ದವು ಅಂತ ಇತಿಹಾಸ ಹೇಳ್ತದೆ. ಅಂದರೆ ಯಹೂದ್ಯರಿಗೆ ನಿಯಮ ಮುಖ್ಯ, ಅದರ ಒಳಗಿನ ಮಾನವೀಯತೆ ಮುಖ್ಯವಲ್ಲ. ಪ್ರಿಯರೇ, ಮತ್ತೊಮ್ಮೆ ಯೇಸು ಸ್ವಾಮಿ ಪವಿತ್ರ ಪುಸ್ತಕದ ಮುಖಾಂತರವೇ ಅವರಿಗೆ ಉತ್ತರಿಸ್ತಾರೆ. ದೇವರ ವಾಕ್ಯದ ಮುಖಾಂತರನೇ ಉತ್ತರಿಸ್ತಾರೆ. ಸಾಮುವೇಲನ ಮೊದಲ ಗ್ರಂಥ 21:1-6, ದಾವಿದನು ಸೌಲನಿಂದ ಜೀವಭಯದಿಂದ ಓಡಿ ಹೋಗಿದಿ ಯಾಜಕ ಅಹಿಮಲೇಖನ ಬಳಿ ಹೋದನು. ಅಲ್ಲಿ ಯಾಜಕರಿಗೆ ಮೀಸಲಾಗಿದ್ದ ಪವಿತ್ರ ರೊಟ್ಟಿಗಳನ್ನು ಆತನು ಆತನ ಸೇವಕರು ತಿಂದರು. ಯಾಕೆಂದರೆ ದಾವಿದನು ಮತ್ತು ಆತನ ಸಂಗಡಿಗರು ಬಹಳ ಹಸಿದಿದ್ದರು. ಅಲ್ಲಿ ಯಾಜಕ ಅಹಿಮಲೇಖ ನೀತಿ ನಿಯಮಗಳನ್ನು ನೋಡದೆ ಯಾಜಕರಿಗೆ ಮಾತ್ರ ಮೀಸಲಾಗಿಟ್ಟಂಥ ಪವಿತ್ರ ರೊಟ್ಟಿಯನ್ನು ದಾವಿದನಿಗೂ ಅವರ ಸಂಗಡಿಗರಿಗೂ ಜೀವ ಉಳಿಸಲಿಕ್ಕೆ, ಹಸಿವನ್ನು ಸಹಿಸಲಿಕ್ಕೆ ಅಂತ ಕೊಟ್ಟುಬಿಟ್ರು. ನೋಡ್ರಿ, ಇಲ್ಲಿ ನಿಯಮಗಳಿಗಿಂತ ಮಾನವೀಯತೆ ಮೊದಲು ಬಂತು. ಅದರಿಂದ ಫರಿಸಾಯರು ಈ ತಪ್ಪು ಹುಡುಕುದರ ನಿಸ್ಸೀಮರು. ನಾವು ಹೊಲಗಳಲ್ಲಿ ಹಾದು ಹೋಗುವಾಗ ತೆನೆಗಳನ್ನು ಕೀಳ್ತೇವೆ, ಮನ ಬಂದಂತೆ ತಿಂತೇವೆ,
ಅದೊಂದು ದೈನಂದಿನ ಚಟುವಟಿಕೆ ನಮಗೆ. ದಾರಿಯಲ್ಲಿ ಹೋಗುವಾಗ ಏನಾದರೂ ಹೂ ಸಿಕ್ಕಿದರೆ ಅದನ್ನು ಕೀಳ್ತೇವೆ, ನಾವು ಎಲೆ ಸಿಕ್ಕಿದರೆ ಅದನ್ನು ಕೀಳ್ತೇವೆ, ಅದು ಆಟೋಮೆಟಿಕಲಿ ನಮಗೆ ಬಂದುಬಿಡ್ತದೆ ಪ್ರಿಯರೇ. ಅದರಲ್ಲಿ ತಪ್ಪು ಹುಡುಕುವಂಥ ಆ ಕಾರ್ಯ ಪರಿಸಾಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅದರಿಂದ ಸಾಧ್ಯವಿಲ್ಲ. ಪ್ರಿಯರೇ, ಪವಿತ್ರ ಪುಸ್ತಕ ಒಸೇಯನ ಗ್ರಂಥ 6:6, ನನಗೆ ಬೇಕಾದುದು ಕರುಣೆ ಬಲಿಯರ್ಪಣೆಯಲ್ಲ. ಅದೇ ರೀತಿ ಯೆಶಾಯ ಪ್ರವಾದಿ 58:6-9 ಈ ರೀತಿ ಇದೆ ನೋಡಿ. ನಾನು ಹೇಳುವುದನ್ನು ಕೇಳಿ, ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು, ಭಾರವಾದ ನೊಗದ ಕಣಿಗಳನ್ನು ಕಳಚುವುದು, ಜರ್ಜಿತರಾದವರನ್ನು ಬಿಡುಗಡೆ ಮಾಡುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದೆ ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಒದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಸಿಕೊಳ್ಳದಿರುವುದು, ಇದೇ ಅಲ್ಲವೇ ನನಗೆ ಇಷ್ಟವಾದ ಉಪವಾಸ ವ್ರತ. ಈ ರೀತಿ ನಾವು ಮಾಡಿದಾಗ ದೇವರ ದೃಷ್ಟಿಯಲ್ಲಿ ಇದನ್ನು ಆಚರಿಸುವಾಗ ನೀವು ಉದಯಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ, ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು, ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು. ನೋಡಿ ಎಷ್ಟು ಸುಂದರವಾದಂಥ ವಾಕ್ಯಗಳು. ದೇವರು ಬಯಸುವುದು ಕರುಣೆ. ಯೇಸು ಸ್ವಾಮಿ ಇದನ್ನೇ ಮಾಡ್ತಾರೆ, ತಮ್ಮ ಶಿಷ್ಯರ ಮೇಲೆ ಕರುಣೆ ತೋರ್ತಾರೆ. ಕೀರ್ತನೆ 51:17 ಹೇಳ್ತದೆ, ಮುರಿದ ಮನವೇ ದೇವನೊಲಿದ ಯಜ್ಞವು, ನೊಂದು ಬೆಂದ ಮನವನಾತ ಒಲ್ಲೆಯನನು. ಅದರಿಂದ ಪ್ರಿಯರೇ, ಹೇಗೆ ಐಮಲೇಖನು ದಾವಿದನ ಮೇಲೆ ಕರುಣೆ ತೋರಿದ್ರು, ಅದೇ ರೀತಿ ಯೇಸು ಸ್ವಾಮಿ ತಮ್ಮ ಶಿಷ್ಯರ ಮೇಲೆ ಕರುಣೆ ತೋರುತ್ತಾರೆ. ಅದರಿಂದ ಈ ದಿವಸ ಯೇಸು ಸ್ವಾಮಿ ಹೇಳ್ತಾರೆ, ನರಪುತ್ರನೇ ಸಬ್ಬತ್ತಿಗೆ ಒಡೆಯ. ಈಗ ಸಬ್ಬತ್ ಇರುವುದು ದೇವರ ಮನವೊಲಿಸಲಿಕ್ಕೆ, ಆದರೆ ಈ ಸಬ್ಬತ್ತಿನ ಒಡೆಯರಾದಂಥ ದೇವರೇ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಹೀಗಿರುವಾಗ ಒಂದು ವೇಳೆ ಅವರಿಗೆ ಶಿಷ್ಯರು ಮಾಡಿದ ಕೆಲಸ ಅದು ನ್ಯಾಯ ನೀತಿ ಮೀರಿ ಹೋಗಿಲ್ಲ, ನಿಯಮಗಳನ್ನು ಮುರಿದಿಲ್ಲ ಅಂತ ಅನಿಸಿದೆ, ಆದರೆ ಇತರರು ಅದರ ತಪ್ಪು ಹುಡುಕದಲ್ಲಿ ಏನಿದ್ದೀರಿ? ಅದರಿಂದ ಎಷ್ಟೋ ಸಲ ನಾವು ನಿಯಮಗಳಿಗೆ ಬದ್ಧವಾಗಿ ಮಾನವೀಯತೆಯನ್ನು ಮರೆತು ಬಿಡ್ತೇವೆ, ಮನುಷ್ಯರನ್ನು ನಿಯಮಗಳ ಗುಲಾಮರನ್ನಾಗಿಸ್ತೇವೆ. ಇವತ್ತು ಯೇಸು ಸ್ವಾಮಿ ಆ ಎಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸಿ ಸಬ್ಬತ್ ದಿನದಲ್ಲಿ ಮಾನವೀಯತೆಯ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಜನರಲ್ಲಿ ಸಬ್ಬತ್ ದಿನದೊಂದು ತಪ್ಪು ಹುಡುಕುವ ಕೆಲಸವಲ್ಲ, ಅವರನ್ನು ಗುರುತಿಸಿ ಅವರನ್ನು ಪ್ರಶಂಸಿಸುವ ಕೆಲಸ, ಅವರನ್ನು ಹುರಿದುಂಬಿಸುವ ಕೆಲಸ ಆಗಬೇಕಿದೆ. ಆದ್ದರಿಂದ ಪ್ರಿಯರೇ, ಈ ದಿವಸ ಈ ವಚನವನ್ನು ನೀವು ಆಲಿಸಿದಿರಿ, ಯೇಸು ಸ್ವಾಮಿ ಸಬ್ಬತ್ತಿಗೆ ಒಡೆಯರು. ಒಂದು ವೇಳೆ ಸಬ್ಬತ್ ದಿನದಂದು ನಮಗೆ ಕಾಯಿಲೆ ಬಂದರೆ ನಾವು ದೇವಾಲಯಕ್ಕೆ ಹೋಗದೆ ಆಸ್ಪತ್ರೆಗೆ ಹೋದರೆ ಯಾವುದರ ದೃಷ್ಟಿಯಲ್ಲಿ ಅದು ಪಾಪ, ಆದರೆ ದೇವರ ದೃಷ್ಟಿಯಲ್ಲಿ ಅದು ಪಾಪವಿಲ್ಲ. ದೇವರು ನಾವು ಗುಣಮುಖವಾಗುವುದನ್ನು ಆರೋಗ್ಯವಾಗುವುದನ್ನು ಮೊದಲು ಕಾಣ ಬಯಸ್ತಾರೆ. ಅದರಿಂದ ಇಂಥ ದೃಷ್ಟಿಯಿಂದ ನಮ್ಮ ಆಧ್ಯಾತ್ಮಿಕ ಜೀವನ ನಡೆಸಲಿಕ್ಕೆ ದೇವರು ನಮಗೆ ಕೃಪೆ ತೋರಲಿ. ಸರ್ವಶಕ್ತ ದೇವರು ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್. ಶುಭವಾಗಲಿ, ಶುಭ ದಿನ.